ಫೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಓಪನ್ ಆದ ಮೇಲೆ ನೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಎಂಪ್ಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೀಡಿಯಾ, ನಿಮ್ಮ ವಿಡಿಯೋವನ್ನು ಇಂಪೋರ್ಟ್ ಮಾಡಿಕೊಳ್ಳಿ. ನಿಮಗೆ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತ ಅಲ್ಲಿಂದ ಕ್ಲಿಕ್ ಮಾಡಿ. ನನಗೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ತಿ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಟು ದ ಲೆಫ್ಟ್ ಆಫ್ ಪ್ಲೇ ಹೆಡ್ ಅಂತ ಉಂಟು ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಲ್ಲಿ ತನಕ ಬೇಕಂತ ನನಗೆ ಇಷ್ಟು ಇದ್ದೇ ಸಾಕು. ಸ್ವಲ್ಪ ಎರಡು ಬೆರಳಿಂದ ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಳ್ಳಿ. ಇಲ್ಲಿ ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ತಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಆಫ್ ದ ರೈಟ್ ಆಫ್ ದ ಪ್ಲೇಯರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಆಯ್ತು, ಇಲ್ಲಿಗೆ ಸಾಕಿಷ್ಟು. ನೆಕ್ಸ್ಟ್ ನೀವೊಂದು ಎಂಪ್ಟಿ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಲಾಸ್ಟ್ ಇರ್ತದೆ, ಇದನ್ನೊಂದು ಸೆಲೆಕ್ಟ್ ಮಾಡಿದರೆ ಇದನ್ನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೀನ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕ್ಯಾಪ್ಚರ್ ಟು ದ ಸೇವ್ ಫ್ರೀ ಟು ದ ಪ್ಲೇ ಹೆಡ್ ಅಂತ ಉಂಟು, ಫಸ್ಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಈ ಫೋಟೋ ನಿಮ್ಮ ಮೆಮೊರಿಯಲ್ಲಿ ಸೇವ್ ಆಗ್ತದೆ. ನೆಕ್ಸ್ಟ್ ನಿಮಗೆ ಎಂಡ್ ಎಲ್ಲಿ ತನಕ ಬೇಕಂತ ಅದನ್ನು ಸೆಲೆಕ್ಟ್ ಮಾಡಿ. ನನಗೆ ಎಂಡ್ ಇಲ್ಲಿ ತನಕ ಇದ್ದರೆ ಸಾಕು. ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ತಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ದ ರೈಟ್ ಆಫ್ ಪ್ಲೇ ಹೆಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಾಪಸ್. ಇಲ್ಲಿ ಕ್ಯಾಪ್ಚರ್ ಆದ ಫೋಟೋವನ್ನು ಇಲ್ಲಿ ಹಾಕಿ. ಝೂಮ್ ಆಗಬಾರ್ದು, ಸೇಮ್ ಒಂದೇ ಇದರಲ್ಲಿ ಇರಬೇಕು. ಓಕೆ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿದರೆ ಎರಡು ಸೇಮ್ ಅಲ್ಲಿ ಇರ್ತದೆ. ಫಸ್ಟ್ ಇಂದ ಎಂಡ್ ತನಕ ಇದರದೊಂದು ಕ್ಯಾಪ್ಚರ್ ತೆಗಿಬೇಕಾಗ್ತದೆ. ಈಗ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಟು ಸೇವ್ ಟು ಪ್ಲೇ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ಫುಲ್ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಸೇವ್ ಮಾಡಿದ ವಿಡಿಯೋ ಫೋಟೋ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನನ್ನ ಫೋಟೋ ಮಾತ್ರ ಇದಕ್ಕೆ ನನಗೆ ಬೇಕು, ಉಳಿದ ಬ್ಯಾಕ್ಗ್ರೌಂಡ್ ಯಾವುದು ಬೇಡ. ಅದಕ್ಕೆ ನನ್ನ ಫೋಟೋ ಮಾತ್ರ ಕಟ್ ಮಾಡಲಿಕ್ಕೆ ಕಟ್ ಔಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಝೂಮ್ ಮಾಡಿಕೊಂಡು ನನ್ನ ಫೋಟೋ ಮಾತ್ರ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ರೈಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಅಷ್ಟು ಕ್ಲೀನಾಗಿ ಬೇಕಂತಿಲ್ಲ, ಇದು ವಿಡಿಯೋ ಆಗಿರೋದ್ರಿಂದ ಅಷ್ಟು ಕ್ಲೀನ್ ಬೇಕಂತಿಲ್ಲ. ಅದು ಸರಿ ಕ್ಲಿಯರಾಗಿ ಕಾಣೋದಿರಲಿ, ನಾನಂತ ಅಂದಾಜ ಇದ್ದೆ. ಅಂದಾಜಿಗಾಗಿದೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗ್ಯಾಲರಿ. ನೆಕ್ಸ್ಟ್ ನಿಮ್ಮ ಟೈಮ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಇದರಲ್ಲಿ ನಿಮ್ಮ ವಿಡಿಯೋ ಬಂದಿರ್ತದೆ, ಬರದಿದ್ದರೆ ವಾಪಸ್ ಆದ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಈ ಫೋಟೋನ ಈ ಫೋಟೋನ ಮ್ಯಾಚಿಂಗಲ್ಲಿ ಉಂಟು ಅಂತ ನೋಡಿ. ಫೋಟೋ ಮ್ಯಾಚಿಂಗಲ್ಲಿ ಇರದಿದ್ದರೆ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇದರಲ್ಲಿ ಪರ್ಫೆಕ್ಟಾಗಿ ಫಿಟ್ ಮಾಡಿದ್ರೆ ಆಯಿತು. ಆದರೆ ಅದು ಕೆಲವೊಮ್ಮೆ ಬರುವುದಿಲ್ಲ ಕರೆಕ್ಟಾಗಿ. ಅದಕ್ಕೆ ಏನು ಮಾಡಬೇಕಂದ್ರೆ
ನಿಮ್ಮ ಲೈನನ್ನು ಇಲ್ಲಿ ಇಟ್ಟುಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಕ್ಯಾಪ್ಚರ್ ಆದ ಫೋಟೋನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಬಾಕ್ಸ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಗ ಅದು ಪರ್ಫೆಕ್ಟಾಗಿ ಅದೇ ಕೂತ್ಕೊಳ್ತದೆ. ಈಗ ನೋಡ್ಬೋದು ಚೇಂಜ್ ಅದು ಕಾಣುವುದಿಲ್ಲ ಇಲ್ಲಿ. ನೆಕ್ಸ್ಟ್ ಈ ಪೊಸಿಷನಲ್ಲಿ ಕ್ಯಾಪ್ಚರ್ ಮಾಡಿದ್ದು ವೀಡಿಯೋ ಫೋಟೋ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಪಿಕ್ಸಾರ್ಟಿ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವೀಗ ಸೇವ್ ಮಾಡಿದ ಫೋಟೋ ಇರ್ತದೆ, ಅದು ಮತ್ತೆ ಇದೆರಡು ಮ್ಯಾಚ್ ಆಗುವಾಗ ಇಟ್ಟು ನೆಕ್ಸ್ಟ್ ಕರೆಕ್ಟ್ ಇಲ್ಲ ಇದ್ರೆ ಕ್ರಾಪ್ ಮಾಡಿ. ಇದರಲ್ಲಿ ನೋಡುವುದು ನಮ್ಮ ದೊಣ್ಣೆಯಲ್ಲಿ ಬೀಳುವುದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಈ ಕಡೆ ತನ್ನಿ, ದೊಣ್ಣೆಯಲ್ಲಿ ಬಿತ್ತು. ಇಷ್ಟರವರೆಗೆ ಇಡಬೇಕಾಗ್ತದೆ ವೀಡಿಯೋ. ಅದಕ್ಕೆ ಏನು ಮಾಡಬೇಕಂದ್ರೆ ಬ್ಯಾಕ್ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವೀಡಿಯೋವನ್ನು ವಾಪಸ್ ಇದಕ್ಕೆ ಇಂಪೋರ್ಟ್ ಮಾಡಿಕೊಳ್ಬೇಕು. ಅದೇ ಪೊಸಿಷನಲ್ಲಿ ಇರುವ ವೀಡಿಯೋ ಬೇಕಾಗ್ತದೆ ನಮಗೆ. ಆರೋ ಪೊಸಿಷನಲ್ಲಿ ಇರುವುದು ಇಲ್ಲಿಂದ ಇಡಬೇಕು. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಇದನ್ನು ಕಟ್ ಮಾಡಿ. ನೆಕ್ಸ್ಟ್ ನಮಗೆ ರೈಟಿನ ವೀಡಿಯೋ ಬೇಕಾದ್ರು ನೆಕ್ಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ವಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದಿನ ವೀಡಿಯೋನ ಈ ವೀಡಿಯೋನ ಒಂದೇ ಥರ ಇರಬೇಕು, ಅದಕ್ಕೆ ಆಲ್ಫಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದನ್ನು 50% ಇಡಿ, ಆಗ ಎರಡು ವೀಡಿಯೋ ಕೂಡ ಕರೆಕ್ಟಾಗಿ ಕಾಣುವ ಇಲ್ಲಿ. ನೆಕ್ಸ್ಟ್ ಇದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಇಲ್ಲಿಂದ ಬೇಕಾದ ನಿಮಗೆ ವೀಡಿಯೋ ಒಂಥರ ಸೇಮ್ ಆಗಿ ಉಂಟು. ನೆಕ್ಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದು ವಾಕ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಲ್ಲಿ ತನಕ ಬೇಕಂತ ಸೆಲೆಕ್ಟ್ ಮಾಡಿ, ಆಯಿತು. ರೈಟ್ ಮೇಲೆ ಕ್ಲಿಕ್ ಮಾಡಿ, ಇದು ನಮಗೆ ಬೇಡ. ನೆಕ್ಸ್ಟ್ ಇದು 50% ಇದ್ದ ಆಲ್ಫಾವನ್ನು 100% ಇದೆ. ಈಗ ವೀಡಿಯೋ ನೋಡ್ಬೋದು, ಈಗ ಕೋಳಿದು ಒಂದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಇನ್ನು ಇದು ಮ್ಯಾಜಿಕ್ ಆಗುವ ಹಾಗೆ, ನೆಕ್ಸ್ಟ್ ಅದರ ಮೇಲೆ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೀ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಈ ಥರ ಬರ್ತದೆ. ನೆಕ್ಸ್ಟ್ ನಿಮಗೆ ಇದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಂದು
ಇದನ್ನೆಲ್ಲ ಕ್ಲಿಪ್ ಮಾಡಿ. ಇಷ್ಟು ತುಂಬ ಹೊತ್ತು ವೀಡಿಯೋ ಇದ್ರೆ ಡೌಟ್ ಬರ್ತದೆ, ಇಷ್ಟಿದೆ ಸಾಕು ನನಗೆ ವೀಡಿಯೋ. ಫುಲ್ ಡೌನ್ವರೆಗೆ ಬರಲಿ, ಆಯಿತು ನನಗೆ ಎಷ್ಟು ವೀಡಿಯೋ ಇದ್ರೆ ಸಾಕು. ನೆಕ್ಸ್ಟ್ ಪಿಕ್ಸ್ ಆರ್ಟ್ ಮೇಲೆ ಕ್ಲಿಕ್ ಮಾಡಿ, ಕಚ್ಚೆ ಮೇಲೆ ಕ್ಲಿಕ್ ಮಾಡಿ, ರೈಟ್ ಪ್ಲೇ ಆಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಇದು ಇಡೀ ತನಕ ಬಂತು. ನೆಕ್ಸ್ಟ್ ವಾಪಸ್ ನಮ್ಮ ಫಸ್ಟ್ ಕ್ಯಾಪ್ಚರ್ ಆದ ಫೋಟೋನ ವಾಪಸ್ ಇಂಪೋರ್ಟ್ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಆದ ಫೋಟೋನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಇದನ್ನು ಕಾಣಿದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೆನಪಿದ್ದಲ್ಲ, ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲೆ ಕೇಳಿ. ಈಗ ನೋಡುವುದು ಮ್ಯಾಜಿಕ್ ಆಗಿ ಇದಾಯಿತು. ಇದಾದಮೇಲೆ ನೆಕ್ಸ್ಟ್ ಸೇವ್ ಮಾಡಿಕೊಳ್ಳಿ. ಸೇವ್ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಮಾಡಿ,
கரெக்ட் வருது.